ರಾಯಣ್ಣ ಚತ್ಯವನೇ ಹೇಳಬೇಕು. ಸತ್ಯ ಹೇಳಿದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡ್ತೀರಾ? ಇಲ್ಲಿ ಪ್ರಶ್ನೆ ಕೇಳುವ ಹಕ್ಕು ನಮ್ಮದು, ಉತ್ತರ ಹೇಳುವ ಕರ್ತವ್ಯ ಅಪರಾಧಿ ತನದಲ್ಲಿರುವ ನಿನ್ನದು. ನಾ ಯಾವ ಅಪರಾಧನೂ ಮಾಡಿಲ್ರಿ. ರಾಯಣ್ಣ ಕಂಪನಿ ಚರಕಾರದ ವಿರುದ್ಧ ದಂಗೆ ಎದ್ದು ಚಣಮಳ ದತ್ತಪುತ್ರ ಶಿವಲಿಂಗಪ್ಪನನ್ನು ಕಿತೂರ ಗಾದಿಯ ಮೇಲೆ ಕುರಿಚಲು ಪರುಯತನ ಮಾಡಿದ್ದು ಅಪರಾಧ ಅಲ್ಲವೇ? ಅಲ್ರಿ, ನಮ್ ತಾಯಿ ಚೆನ್ನವ ರಾಜ್ಯನ ಆಕೆ ದತ್ತುಪುತ್ರಂಗ್ ದಕ್ಕಂಗ್ ಮಾಡೋದಕ್ಕ ದಂಗೆ ಅದ್ರ, ಅದೆಂಗ್ರಿ ಅಪರಾಧ ಆಗ್ತೈತಿ? ಆಡಳಿತ ಸರಕಾರದ ಕಚೇರಿಗಳನ್ನು ಚುಟು ಖಜಾನೆಯಲ್ಲಿರುವ ಕಂಪನಿ ರೊಕ್ಕ ಲೂಟಿ ಮಾಡಿದ್ದು ಅಪರಾಧ ಅಲ್ಲವೇ? ಕಂಪನಿ ರೊಕ್ಕ, ಕಂಪನಿ ರೊಕ್ಕ ಏ ನಿಮ್ ದೇಶದಿಂದ ತಂದಿದ್ರ? ನಮ್ ದೇಶದ ರೊಕ್ಕ ಅದನ್ನ ನಾವು ಕಿತ್ಕೊಂಡ್ರ ಅದೆಂಗ್ರಿ ಅಪರಾಧ ಆಗ್ತೈತಿ? ಚಿನ್ನದಂತ ನಮ್ಮ ಕಿತ್ತೂರ್ ಅರಮನೆ ಮೇಲೆ ದಾಳಿ ಮಾಡಿ ನಮ್ಮ ತಾಯಿನಾಡ್ ಸಂಪತ್ನ ದೋಚ್ಕೊಂಡೋದ್ರಲ್ಲ, ಅದು ಅಪರಾಧ. ಕಿತ್ತೂರ್ ಮಂದಿನ ತಾನ್ ಹೆತ್ತ ಮಕ್ಕಳಂಗ ನೋಡ್ಕೊಳ್ತಿದ್ದ ನಮ್ಮ ಚೆನ್ನವ ತಾಯಿನ ಅನ್ಯಾಯ ಕೊಂಡ್ರಲ್ಲ, ಅದು ಅಪರಾಧ. ಕನ್ನಡದ ನೆಲದ ಮ್ಯಾಲ ಪರಕಿ ನಾಯಿಗಳು ದಬ್ಬಾಳಿಕೆ ಮಾಡಿ ನಮ್ ನಾಡ್ ಕಚೇರಿಗಳನ್ನ ಒಕ್ಕೊಂಡು ಆಳ ಕತ್ತಿದ್ರಲ್ಲ, ಅದು ಅಪರಾಧ. ನಮ್ ನಾಡ್ ಸ್ವಾತಂತ್ರ್ಯ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡಿದ್ರ ಅದಂಗ್ರಿ ಅಪರಾಧ ಆಗ್ತೈತಿ? ಅದ ಅಪರಾಧ ಅಲ್ಲ ಸಾಹೇಬ್ರ, ದೇಶ ಪ್ರೇಮ. ಆದರೆ ವಿನಾಕಾರಣ ನೀನು ಕಿದೋರ ಪ್ರಜೆಗಳ ನೆಮ್ಮದಿ ಜೀವನವನ್ನು ಹಾಳು ಮಾಡಿದೆ. ಇಲ್ರಿ, ನನ್ನಿಂದ ಯಾರ ಜೀವನನು ಹಾಳಾಗಿಲ್ರಿ. ಆದ್ರ ಅನ್ನ ಹಾಕಿದ ಮನೆಗ ಕನ್ನ ಹಾಕೋ ಪರಂಗಿರಿಂದ ಹಾಳಾಗೈತಿ. ಜಾಗ ಕೊಟ್ಟೆ ಜಗತ್ತೇ ನಂದು ಅಂತ ಹೇಳೋ ನಾಯಿಗಳಿಂದ ನಾಶ ಆಗೈತಿ ನಮ್ ಕಿತ್ತೂರು. ಪರಕೀರಂದ ಸಿಕ್ಕಿದ್ದು ನೆಮ್ಮದಿ ಜೀವನ ಅಲ್ರಿ, ಗುಲಾಮ ಜೀವನ. ಅದಕ್ಕೆ ಬಂಡಾಯ ಮಾಡಿ ನಾನು. ನೀವು ಬಂಡಾಯ ಮಾಡುವಂತ ಕೆಟ್ಟ ಕೆಲಸವನ್ನು ಆಡಳಿತ ಸರ್ಕಾರ ಮಾಡಿಲ್ಲ, ನಿಮಗೆ ಸಾಕಷ್ಟು ಒಲೆಯದನೆ ಮಾಡಿದೆ. ಏನಂತ ಗನಂದಾರಿ ಕೆಲಸ ಮಾಡೈತೆ ಅಂತ ಜಂಬ ಕುಚ್ಕೊಂತಿದ್ದೀರಿ? ವಿದೆ ಬುದ್ಧಿ ಕಲಿಯಲು ಸ್ಕೂಲ್ಗಳನ್ನು ಕಟ್ಟಿಸಿಲ್ಲವೇ? ನಮ್ ಭಾಷೆನ ಮೂಲೆಗೆ ತಳ್ಳಿ ನಿಮ್ ಭಾಷೆನ ಬೆಳಕಿಗೆ ತರ್ಲಿಕ್ಕ, ದೇಶ ಬಿಟ್ಟು ಬಂದಿರೋ ನಿಮ್ ಬಂಧು ಬಳಗದವ್ರು ಓದ್ ಕಲೀಲಿಕ್ಕ ಅಸ್ತಾ ಯಾಕ್ರಿ? ನಿಮ್ ವರ್ತಕರ ಲೆಕ್ಕ ಪತ್ರ ಬರೆಯೋ ಗುಮಾಸ್ತ್ರ ತಯಾರ ಮಾಡ್ಲಿಕ್ಕೆ ಸಾಲಿ ಕಟ್ಸಿದ್ರಿ. ನಮ್ಮ ತಾರಕಲ್ಲ, ಕಾಡು ದಾರಿಲಿ ಪ್ರಾಣಿಗಳ ಹಾಗೆ ಓಡಾಡೋ ನಿಮಗೆ ಸುರಕ್ಷಿತವಾದ ರೋಡುಗಳನ್ನು ಹಾಕಿಸಿಲ್ಲವೇ? ನಾವು ಓಡಾಡೋ ದಾರಿಲಿ ನಿಮಗ್ ನಡೆದಾಡೋ ಕೆದರಿಕಿ ನಿಮ್ ಸೈನಿಕರು ಅಧಿಕಾರಿಗಳು ಇಷ್ಟ ಬಂದಂಗ್ ತಿರುಗ್ಲಿಕ್ಕ, ನಮ್ ದೇಶದ ಸಂಪತ್ನ ನಿಮ್ ದೇಶಕ್ಕೆ ರವಾನೆ ಮಾಡ್ಕೊಳಕ ಸರಳ ಆಗ್ಲಿ ಅಂತ ರಸ್ತೆ ಮಾಡ್ಕೊಂಡ್ರಿ. ಜನರ ಆರೋಗ್ಯ ಕಾಪಾಡಲು ದವಾಖಾನೆಗಳನ್ನು ತೆರೆದಿಲ್ಲವೇ? ದವಾಖಾನಿ ರೀ ಸಾಹೇಬ್ರ, ನಮ್ ನಾಡಿನ ಮಣ್ಣಾಗ ದವಾಯಿ ಗುಣ ಐತಿ. ಸೈ ಆದ್ರಿ ಬೆಟ್ಟದ ಮ್ಯಾಗಿಂದ ಹರಿದು ಬರೋ ನೀರ್ನಾಗ ಮದ್ದಿನ ಗುಣ ಐತಿ. ಅದ ಮಲಪ್ರಭಾ ನದಿ ನಮ್ ನಾಡಿನ ಗಿಡ ಮೂಲಿಕೆಗಳನ್ನ ಕತ್ಕೊಂಡು ಹೋಗಿ ಗುಳ್ಗಿ ಮಾಡ್ಕೊಂಡು ತಂದು ದವಾಖಾನಿ ತೆರೆದಿರೋದು ನೀವ್ ರೊಕ್ಕ ಮಾಡ್ಲಿಕ್ಕೆ. ರೊಕ್ಕ ನಮ್ ರೋಗ ಪಕ್ಕ ಮಾಡ್ಲಿಕ್ಕಲ್ಲ. ರಾಯಣ್ಣ ನೀನದು ಹತಾಶ ಭಾವನೆಯ ವಾದ. ಅದು ಅಲ್ಲದೆ ಇಲ್ಲಿನ ಸರಕಾರ ನಿಮ್ಮ ದೇಶಕ್ಕೆ ನಾಗರಿಕತೆಯನ್ನು ಕಲಿಸಿದೆ. ನಾಗರಿಕತೆ ನೀವು ನಮಗ್ ಕಲ್ಸಿದ್ರಿ? ನಿಮ್ಮ ದೇಶ ಕಣ್ತೆರೆಯೋಕು ಮುಂಚೆ ನಮ್ಮ ದೇಶ ನಾಗರಿಕತೆ ಕಲ್ತಿತ್ತು. ನಿಮಗ್ ಬಟ್ಟೆ ಉಡೋಕ್ ಗೊತ್ತಿಲ್ದ ಕಾಲದಾಗ ಇಲ್ಲಿ ಮಸ್ಲಿನ್ ಬಟ್ಟೆ ನೇಯ್ತಿದ್ರು. ನಿಮಗ್ ಭಾಷೆ ಗೊತ್ತಿಲ್ದ ಕಾಲದಾಗ ಇಲ್ಲಿ ಗ್ರಂಥ ಶಾಸ್ತ್ರ ಹುಟ್ಟೈತ್ರಿ. ಗ್ರಂಥ ಶಾಸ್ತ್ರ ರಾಮಾಯಣ ಮಹಾಭಾರತ ಅನ್ನೋ ಕಾವ್ಯಗಳು ಹುಟ್ಟಿರೋ ಪುಣ್ಯ ಭೂಮಿ ಇದು. ಸಮಸ್ತ ವೇದ ಶಾಸ್ತ್ರಗಳು ಹುಟ್ಟಿರೋ ಈ ವೇದ ಭೂಮಿಗ ನೀವು ನಾಗರಿಕತೆ ಕಲ್ಸಿದ್ರಿ? ಇದು ಆತ್ಮವಂಚನೆ ಸಾಹೇಬ್ರ, ಆತ್ಮವಂಚನೆ. ರಾಯಣ್ಣ ಇಲ್ಲಿನ ಸರಕಾರ ನಿನ್ನನ್ನು ಕೊಲೆಗಾರ, ಚುಲಿಗೆಖೋರ, ಬಂಡುಖೋರ, ರಾಜ್ಯದ್ರೋಹಿ ಎಂದು ಆಪಾದಿಸಿದೆ. ರೀ ಜಡ್ ಸಾಹೇಬ್ರ, ರಾಜ್ಯದ್ರೋಹ ಮಾಡ್ಲಿಕ್ಕ ನಾನೇ ನಿಮ್ ದೇಶ ಇಂಗ್ಲೆಂಡ್ಗೆ ಬಂದಿದ್ನ? ನಾ ಬಂಡುಖೋರ ಅಲ್ರಿ, ಬಂಡಾಯಗಾರ. ದಂಡು ಸೇರ್ಸಿ ಬಂಡು ಮಾಡಿದ್ದು ನಮ್ ಕಿತ್ತೂರ್ನ ಗುಲಾಮ್ಗಿರಿಗೆ ತಳ್ಳಿದ್ರಲ್ಲ ಆ ಬಿಡಾಡಿ ನಾಯಿಗಳ ವಿರುದ್ಧ. ನಾ ಸುಲಿಗೆ ಕೋರ ಅಲ್ರಿ, ಸ್ವಾತಂತ್ರ್ಯ ಹೋರಾಟಗಾರ. ನಾ ಸುಲಿಗೆ ಮಾಡಿದ್ದು ನಮ್ ದೇಶದ ಸಂಪತ್ನ ದೋಚೋ ತುಡುಗ್ ನನ್ ಮಕ್ಕಳನ್ನ. ನಾ ಕೊಲೆಗಾರ ಅಲ್ರಿ, ಸಾಮಾನ್ಯ ವಾಲಿಕ್ಕಾರ. ಆದ್ರ ನಾ ಕೊಂದಿದ್ದು ದೇಶದ್ರೋಹಿಗಳನ್ನ.
ತಪ್ಪೆಜ್ಜೆ ಇಟ್ಟು ತಪ್ಪು ಮಾಡಿ ಆ ತಪ್ಪನ್ನ ನಮ್ಮ ತಲೆಗೆ ಕಟ್ಟಿ ನಮ್ಮನ್ನ ಅಪರಾಧಿಗಳು ಅಂತ ಕರೀತೀರಿ ಕುಂಪಾಣಿ ಸರ್ಕಾರಕ್ಕೆ ಧಿಕ್ಕಾರ.